ವೀಕ್ಷಕರೇ, ಸಂಚಾರಿ ವಿಜಯವರ ಬದುಕು ನಾವು ಅಂದುಕೊಂಡಷ್ಟೇ ಅಷ್ಟೊಂದು ಸುಲಭವಾಗಿರಲಿಲ್ಲ. ಕಲ್ಲು ಮುಳ್ಳಿನ ಹಾದಿಯನ್ನು ಸವಿಸಿ ರಾಷ್ಟ್ರ ಪ್ರಶಸ್ತಿವರೆಗಿನ ಪಯಣವನ್ನು ಮಾಡಿದರು. ನಾವು ಸಾಧಾರಣವಾಗಿ ಒಂದು ಮಾತನ್ನು ಹೇಳ್ತಾ ಇರ್ತೀವಿ, ಓರ್ವ ವ್ಯಕ್ತಿ ಒಳ್ಳೆಯದು ಪ್ರತಿಭಾನ್ವಿತ ಅಂತ ಗೊತ್ತಾಗೋದಕ್ಕೆ ಆ ವ್ಯಕ್ತಿ ಸಾಯಲೇಬೇಕಂತ. ಸಂಚಾರಿ ವಿಜಯವರ ವಿಚಾರದಲ್ಲೂ ಕೂಡ ಹಾಗೆ ಆಯಿತು ನೋಡಿ. ಅವರು ಬದುಕಿದ್ದಂಥ ಸಂದರ್ಭದಲ್ಲಿ ಹೇಳಿಕೊಳ್ಳುವಂಥ ಅವಕಾಶಗಳು ಸಿಗಲಿಲ್ಲ, ಸ್ಟಾರ್ಗಳು ಇವರತ್ತ ತಿರುಗಿಯೂ ನೋಡಲಿಲ್ಲ. ಆದರೆ ಸಾವನ್ನಪ್ಪಿದ ಸಂದರ್ಭದಲ್ಲಿ ಸ್ಟಾರ್ಗಳೆಲ್ಲರೂ ಕೂಡ ಹೊಗಳೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಇವರಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಒಳ್ಳೊಳ್ಳೆ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬದುಕಿದ್ದಂಥ ಸಂದರ್ಭದಲ್ಲಿ ದೊಡ್ಡ ವರ್ಗಕ್ಕೆ ರೀಚ್ ಆಗದಂಥ ಸಂಚಾರ್ ವಿಜಯ್ ಸಾವನ್ನಪ್ಪಿದಾಗ ಎಲ್ರಿಗೂ ಕೂಡ ರೀಚ್ ಆಗ್ತಿದ್ದಾರೆ. ಇದೇ ನಮ್ಮ ಬದುಕಿನ ದುರಂತ, ಇದೇ ಮನುಷ್ಯನ ದುರಂತ. ಇದೀಗ ನಾನು ಸಂಚಾರ ವಿಜಯವರ ಬದುಕಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇವರ ಬದುಕಿನ ಪಯಣವನ್ನು ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಇನ್ಸ್ಪೈರ್ ಆಗುತ್ತೆ. ಸಂಚಾರ ವಿಜಯ್ ಹುಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಪಂಚನಹಳ್ಳಿ ಎಂಬ ಪುಟ್ಟ ಗ್ರಾಮದಲ್ಲಿ. ಒಂದು ರೀತಿಯಲ್ಲಿ ಕುಗ್ರಾಮ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸುಂದರವಾದಂಥ ಬಾಲ್ಯ ಕಳೆದಂಥ ವಿಜಯ್ ಯೌವನಕ್ಕೆ ಕಾಲಿಡುವ ಮುಂಚೆಯೇ ಸರಣಿ ಸವಾಲುಗಳು ಅವರಿಗೆ ಎದುರಾಗ್ತವೆ. ಎಷ್ಟೋ ಜನರ ಬದುಕಲ್ಲಿ ಬಾಲ್ಯ ಒಂದು ಮಾತ್ರ ಸಿಹಿಯಾಗಿರುತ್ತೆ, ನಂತರ ಬದುಕು ಪೂರ್ತಿ ಕಹಿಯಾಗಿರುತ್ತೆ. ವಿಜಯವರ ಬದುಕಿನಲ್ಲೂ ಕೂಡ ಹಾಗೆ ಆಗಿರುತ್ತೆ ನೋಡಿ. ಬಾಲ್ಯ ಎಷ್ಟು ಅದ್ಭುತವಾಗಿರುತ್ತೋ ಯೌವನ ಅಷ್ಟೇ ಕೆಟ್ಟದಾಗಿರುತ್ತೆ. ನರ್ಸಾಗಿದ್ದಂಥ ಅಮ್ಮ ಗೌರಮ್ಮ ಅನಾರೋಗ್ಯದಿಂದ ಆಸ್ಪತ್ರೆ ಹಿಡಿತಾರೆ. ಹಣದ ಕೊರತೆಯಿಂದ ಅವರನ್ನ ಬದುಕಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನಂತರ ಕೆಲವೇ ತಿಂಗಳಲ್ಲಿ ತಂದೆಯೂ ಕೂಡ ಸಾವನ್ನಪ್ಪುತ್ತಾರೆ. ಕೆಲವು ದಿನಗಳ ಅಂತರದಲ್ಲಿ ಅಣ್ಣ ತಮ್ಮ ಇಬ್ಬರು, ಅಂದರೆ ಸಂಚಾರಿ ವಿಜಯ್ ಮತ್ತು ಅವರ ಅಣ್ಣ ಇಬ್ಬರು ಕೂಡ ತಂದೆ ತಾಯಿ ಇಲ್ಲದಂಥ ಅನಾಥರಾಗ್ತಾರೆ. ಅಣ್ಣ ಮತ್ತು ಸಂಚಾರಿ ವಿಜಯ್ ಇಬ್ಬರೇ ಜೀವನ ನಡೆಸುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಸಾಕಷ್ಟು ಕಡೆಗಳಲ್ಲಿ ಅವಮಾನ, ಹಸಿವು ಎಲ್ಲವನ್ನು ಕೂಡ ಎದುರಿಸಬೇಕಾಗತ್ತೆ. ತೀವ್ರ ನಿಂದನೆ, ಅಪಮಾನ ಇದರ ನಡುವೆಯೇ ಬೆಳೆಯುವಂಥ ಪರಿಸ್ಥಿತಿ ಎದುರಾಗುತ್ತೆ. ಜಾತಿಯ ಕಾರಣಕ್ಕೆ ನಿರಂತರವಾದಂಥ ನಿಂದನೆಯನ್ನು ಸಂಚಾರಿ ವಿಜಯ್ ಅವರು ಅನುಭವಿಸ್ತಾರಂತೆ. ಸಂಚಾರಿ ವಿಜಯ್ ಹಾಗೂ ಅಣ್ಣನಿಗೆ ಇದ್ದಂಥ ಆರ್ಥಿಕ ಪರಿಸ್ಥಿತಿಯಲ್ಲಿ ಕೇವಲ ಒಬ್ಬರಷ್ಟೇ ವಿದ್ಯಾಭ್ಯಾಸವನ್ನು ಮಾಡಬಹುದಾಗಿತ್ತು. ಚೆನ್ನಾಗಿ ಓದ್ತಾ ಇದ್ದಂಥ ಅಣ್ಣನನ್ನು ಓದಲು ಬಿಟ್ಟು ಸಂಚಾರಿ ವಿಜಯ್ ಬೆಂಗಳೂರಿನ ರಾಜಾಜಿನಗರದ ಮಲ್ನಾಡ್ ಕೆಫೆ ಎಂಬಲ್ಲಿ ಲೋಟ ತೊಳೆಯುವ ಕೆಲಸಕ್ಕೆ ಸೇರಿಕೊಳ್ತಾರೆ. ಹೋಟೆಲಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾರೆ. ಪ್ರತಿ ತಿಂಗಳು ಅಣ್ಣನಿಗೆ ಹಣ ಕಳಿಸ್ತಿರ್ತಾರೆ. ಅವೆಲ್ಲ ಬಹಳ ಕಷ್ಟದ ದಿನಗಳು ಸಂಚಾರಿ ವಿಜಯ್ಗೆ. ಅಣ್ಣನ ಓದು ಒಂದು ಹಂತಕ್ಕೆ ಬಂದ ಕೂಡಲೇ ಸಂಚಾರಿ ವಿಜಯ್ ಓದೋದಕ್ಕೆ ಆರಂಭಿಸ್ತಾರೆ. ಅಣ್ಣ ಕೆಲಸಕ್ಕೆ ಹೋಗಿ ವಿಜಯನ್ನು ಸಾಕೋದಕ್ಕೆ ಆರಂಭಿಸ್ತಾರೆ. ಚೆನ್ನಾಗಿ ಓದ್ತಾ ಇದ್ದಂಥ ಸಂಚಾರಿ ವಿಜಯ್ BMS ಕಾಲೇಜಿನಲ್ಲಿ ಎಂಜಿನಿಯರಿಂಗ್ ಸೀಟನ್ನು ಸಹ ಪಡಿತಾರೆ. ಎಂಜಿನಿಯರಿಂಗ್ ಓದಿನ ಸಮಯದಲ್ಲೇ ರಂಗಭೂಮಿ ಅವರನ್ನ ಸೆಳೆಯುತ್ತೆ. ನಾಟಕಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸೋದಕ್ಕೆ ಆರಂಭಿಸ್ತಾರೆ. ಚೆನ್ನಾಗಿ ಹಾಡ್ತಾ ಇದ್ದಂಥ ವಿಜಯ್ ಖಾಸಗಿ ಚಾನಲ್ನ ಸಿಂಗಿಂಗ್ ರಿಯಾಲಿಟಿ ಶೋನಲ್ಲಿ ಕೂಡ ಭಾಗವಹಿಸುತ್ತಾರೆ. ಅದರಲ್ಲಿ 8ನೇ ಎಪಿಸೋಡ್ಗೆ ಎಲ್ಮೇಟ್ ಆಗಿ ಪೂರ್ಣವಾಗಿ ನಾಟಕದಲ್ಲಿಯೇ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಎರಡು ನಾಟಕವನ್ನು ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ಸಂಚಾರಿ ವಿಜಯ್. ನಾಟಕಗಳ ಮೂಲಕ ಇಡೀ ರಾಜ್ಯವನ್ನೇ ಸುತ್ತಾಡಿದ್ದಾರೆ. ನಾಟಕದಿಂದ ಸಾಕಷ್ಟು ಕಲಿತ ಸಂಚಾರಿ ವಿಜಯ್ ಧಾರಾವಾಹಿ ಹಾಗೂ ಸಿನಿಮಾಗಳಲ್ಲಿ ನಟಿಸೋದಕ್ಕೆ ಅವಕಾಶಗಳಿಗಾಗಿ ಅಲೆದಾಡೋಕೆ ಆರಂಭಿಸ್ತಾರೆ. ಆದರೆ ಅವಕಾಶ ಸಿಗೋದು ಬಹಳ ಕಷ್ಟಕರವಾಗಿ ಪರಿಣಮಿಸುತ್ತೆ. ಹಲವಾರು ಆಡಿಷನ್ಗಳನ್ನು ನೀಡಿದರೂ ಸಂಚಾರಿ ವಿಜಯ್ ಹಣವಿಲ್ಲದೆ ಸೈಕಲ್ನಲ್ಲಿಯೇ ಕಚೇರಿಗಳಿಗೆ, ರಂಗಮಂದಿರಗಳಿಗೆ ಅಲೆತಿರ್ತಾರೆ. 2013ರಲ್ಲಿ ತೆರೆಗೆ ಬಂದಂಥ ಲೂಸಿಯಾ ಸಿನಿಮಾದ ಪಾತ್ರವೊಂದಕ್ಕೆ ಆಡಿಷನ್ ನೀಡಲು ಹೋಗಿದ್ದ ಘಟನೆಯನ್ನು ಸಂದರ್ಶನವೊಂದರಲ್ಲಿ ವಿಜಯ್ ನೆನಪು ಮಾಡಿಕೊಂಡಿದ್ದಾರೆ. ಕಾಸ್ಟಿಂಗ್ ಡೈರೆಕ್ಟರ್ ನಿನಗೆ ಏನು ತೋಚುತ್ತೆ ಅದು ಮಾಡುವಂತಾರಂತೆ. ನಿರಂತರವಾಗಿ ಆಡಿಷನನ್ನು ಕೊಡ್ತಾನೆ ಇರ್ತಾರೆ. ಬಟ್ ಇವರು ಆ ಸಿನಿಮಾಗೆ ಆಯ್ಕೆ ಆಗೋದಿಲ್ಲ. ನಿನ್ನಲ್ಲಿ ಅದ್ಭುತವಾದಂಥ ಪ್ರತಿಭೆ ಇದೆ, ಕರೆ ಮಾಡ್ತೀನಿ ಅಂತ ಹೇಳಿ ಕಳಿಸ್ತಾರಂತೆ. ಆದರೆ ಆ ನಂತರ ಗೊತ್ತಾಗುತ್ತೆ ಅವರಿಗೆ ನೀಡಲಾಗಿದ್ದಂಥ ಪಾತ್ರವನ್ನೇ ಸಿನಿಮಾದಿಂದ ಕತ್ತರಿಸಿಬಿಟ್ಟಿರ್ತಾರೆ. ಹೀಗಾಗಿ ಸಂಚಾರಿ ವಿಜಯ್ ಅಲ್ಲಿ ಕುಸಿದು ಹೋಗ್ತಾರೆ. ನಂತರ ಮನ್ಸೂರ್ ನಿರ್ದೇಶನದ ಮೊದಲ ಸಿನಿಮಾ ಹರಿವುನಲ್ಲಿ ಮುಖ್ಯ ಪಾತ್ರ ದೊರೆಯುತ್ತೆ ವಿಜಯ್ಗೆ. ಆದರೆ ಕೆಲವೇ ದಿನಗಳ ಚಿತ್ರೀಕರಣದ ನಂತರ ಸಿನಿಮಾ ನಿಂತು ಹೋಗುತ್ತೆ. ಕಾರಣ, ನಿರ್ಮಾಪಕರು ಸಾಕಷ್ಟು ಕಡೆಗಳಲ್ಲಿ ಸಾಲ ಮಾಡಿಕೊಂಡಿರ್ತಾರೆ. ಆ ನಂತರ ಅವ್ರ ಹತ್ರ 10,000, ಇವ್ರ ಹತ್ರ 5,000, ಇನ್ನೊಂದೊಬ್ಬರ ಹತ್ರ 1,00,000, ಹೀಗೆ ಹಣವನ್ನು ಒಟ್ಟು ಹಾಕಿ ಹರಿವು ಸಿನಿಮಾವನ್ನು ಮಾಡ್ತಾರೆ. ಅದಕ್ಕೆ ರಾಜ್ಯ ರಾಷ್ಟ್ರ ಪ್ರಶಸ್ತಿ ಎಲ್ಲವೂ ಕೂಡ ಬರುತ್ತೆ. ಆದರೆ ಸಂಚಾರಿ ವಿಜಯ್ ಅವರಿಗೆ ಅವಕಾಶಗಳು ಬರುತ್ತಾ? ಇಲ್ಲ. ಹರಿವು ನಂತರ ಸಿನಿಮಾ ಆಸೆಯನ್ನು ಬಹುತೇಕ ವಿಜಯ್ ಕೈಬಿಟ್ಟಿರ್ತಾರೆ. ಅಷ್ಟರಲ್ಲಿ ಹರಿವು ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿ ಬರ್ತಾ ಇದ್ದ ಹಾಗೆ ಒಂದು ಸ್ವಲ್ಪ ಆಸೆ ಮೂಡುತ್ತೆ. ಇದೇ ಸಂದರ್ಭದಲ್ಲಿ ಪ್ರಕಾಶ್ ರೈ ನಿರ್ದೇಶನದ ಒಗ್ಗರಣೆ ಸಿನಿಮಾದಲ್ಲಿ ವಿಜಯ್ ಹೆಣ್ಣಿನ ಪಾತ್ರದಲ್ಲಿ ನಡೆಸ್ತಾರೆ. ಅದೊಂದು ಸಣ್ಣ ಪಾತ್ರ. ಆ ಪಾತ್ರವನ್ನು ನೋಡಿದಂಥ ನಿರ್ದೇಶಕ ಲಿಂಗದೇವರು ಅವರ ನಿರ್ದೇಶನದ ನಾನು ಅವನಲ್ಲ ಅವಳು ಸಿನಿಮಾದಲ್ಲಿ ಒಂದು ಅವಕಾಶವನ್ನು ನೀಡ್ತಾರೆ.
ಈ ಸಿನಿಮಾಕ್ಕಾಗಿ ಸಂಚಾರ್ ವಿಜಯ್ ತಮ್ಮ ಪ್ರತಿಭೆ ಎಲ್ಲವನ್ನೂ ಕೂಡ ಧಾರಿರುತ್ತಾರೆ. ಇದೇ ನನ್ನ ಕೊನೆಯ ಅವಕಾಶ ಎನ್ನುವಂತೆ ಆ ಸಿನಿಮಾದಲ್ಲಿ ನಟನೆ ಮಾಡ್ತಾರೆ. ಅದಕ್ಕೆ ತಕ್ಕ ಪ್ರತಿಫಲವೂ ಕೂಡ ಸಿಗುತ್ತೆ ಬಿಡಿ. ಅಮೀರ್ ಖಾನ್, ಮಮ್ಮಟ್ಟಿ, ಶಾಹಿದ್ ಕಪೂರ್ ಅವರುಗಳನ್ನು ಮೀರಿಸಿ ರಾಷ್ಟ್ರ ಪ್ರಶಸ್ತಿಯನ್ನು ತಮ್ಮದಾಗಿಸ್ಕೊಳ್ತಾರೆ ವಿಜಯ್. ಆದರೆ ಆ ನಂತರ ಎಲ್ಲವೂ ಅಂದುಕೊಂಡಂತೆ ಆಗಲಿಲ್ಲ. ರಾಷ್ಟ್ರ ಪ್ರಶಸ್ತಿಗೆ ಮುನ್ನ ಸಣ್ಣ ಪುಟ್ಟ ಪಾತ್ರಗಳಿಗಾದರೂ ಕರಿತಾ ಇದ್ರಂತೆ. ಆದರೆ ರಾಷ್ಟ್ರ ಪ್ರಶಸ್ತಿ ದೊರೆತ ಬಳಿಕ ಸಣ್ಣ ಪಾತ್ರಗಳಿಗೆ ಕರೆಯೋದನ್ನು ಸಹ ಬಿಟ್ಬಿಡ್ತಾರಂತೆ. ರಾಷ್ಟ್ರ ಪ್ರಶಸ್ತಿ ಬಂದ ಬಳಿಕ 7 ತಿಂಗಳ ಕಾಲ ಯಾವುದೇ ಕೆಲಸ ಇರುವುದಿಲ್ಲ. ಸಂಚಾರ್ ವಿಜಯ್ ಹಾಗೇ ಕೂತ್ಕೊಂಡಿರ್ತಾರೆ. ಒಂದು ರೀತಿಯಲ್ಲಿ ಆ ರಾಷ್ಟ್ರ ಪ್ರಶಸ್ತಿ ಬಂದಿದ್ದು ಅಥವಾ ನಾನು ಅವನಲ್ಲ ಅವಳು ಸಿನಿಮಾದ ಪಾತ್ರ ಪ್ಲಸ್ ಆಗುತ್ತೆ, ನೆಗೆಟಿವ್ ಆಗುತ್ತೆ. ಕೊನೆಗೆ ಶಿವರಾಜ್ಕುಮಾರ್ ನಟನೆಯ ಕಿಲ್ಲಿಂಗ್ ವೀರಪ್ಪನ್ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ದೊರೆಯುತ್ತೆ. ಆನಂತರ ಸಿಪಾಯಿ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ, ರಿಕ್ತ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರ, ಅಲ್ಲಮ್ಮ ಸಿನಿಮಾದಲ್ಲಿ ಬಸವಣ್ಣನ ಪಾತ್ರ. ಹೀಗೆ ಕೆಲಸದ ಕೊರತೆ ಇರದೆ ಸತತವಾಗಿ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ವಿಜಯ್. ಆದರೆ ಸಂಚಾರ್ ವಿಜಯ್ಗೆ ಮತ್ತೆ ತಮ್ಮ ಪ್ರೇಕ್ಷಕರಿಗೆ ತಮ್ಮ ಅಭಿನಯವನ್ನು ಮುಂದಿಡೋದಕ್ಕೆ ಅವಕಾಶ ದೊರೆತಿದ್ದು ಕೃಷ್ಣ ತುಳಸಿ ಎನ್ನುವಂಥ ಸಿನಿಮಾದಲ್ಲಿ. ಈ ಸಿನಿಮಾದ ನಂತರ ಆರ್ನೆ ಮೈಲಿ, ನಾತಿಚರಾಮಿ ಎಲ್ಲ ಸಿನಿಮಾಗಳಿಗೂ ಕೂಡ ಉತ್ತಮವಾದಂಥ ವಿಮರ್ಶೆ ದೊರೀತಾ ಇರುತ್ತೆ. ಆದರೆ ಥಿಯೇಟರ್ಗಳಲ್ಲಿ ಹೇಳಿಕೊಳ್ಳುವ ಮಟ್ಟಿಗೆ ಓಡ್ತಾ ಇರಲ್ಲ. ಇನ್ನು ಪ್ರಜ್ವಲ್ ದೇವರಾಜ್ ನಟನೆಯ ಜೆಂಟಲ್ ಮ್ಯಾನ್, ಮನ್ಸೂರ್ ನಿರ್ದೇಶನದ ಹಿಟ್ ಸಿನಿಮಾ ಆಕ್ಟ್ 1978, ಅದೇ ರೀತಿಯಾಗಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಮೇಲೊಬ್ಬ ಮಾಯವಿ, ಯೋಗೇಶ್ ಜೊತೆಗೆ ಲಂಕೆ ಸಿನಿಮಾ ಸೇರಿ ಇನ್ನೂ ಹಲವು ಸಿನಿಮಾಗಳಲ್ಲಿ ವಿಜಯ್ ನಟನೆಯನ್ನು ಮಾಡ್ತಾರೆ. ರಿಲೀಸ್ ಆಗೋದಿಕ್ಕೂ ಕೂಡ ಸಾಕಷ್ಟು ಸಿನಿಮಾಗಳು ಬಾಕಿ ಇದೆ. ಒಟ್ಟಾರಾಗಿ ವಿಜಯ್ ಬದುಕಿನಲ್ಲಿ ಸಾಕಷ್ಟು 7 ಬೀಳುಗಳನ್ನು ಅನುಭವಿಸಿದ್ದಾರೆ. ಇನ್ನು ರಾಷ್ಟ್ರ ಪ್ರಶಸ್ತಿ ವಿಷಯಕ್ಕೆ ನಾವು ಮಾತನಾಡೋದಾದರೆ, ಕರ್ನಾಟಕದಲ್ಲಿ ನಟನೆಗೋಸ್ಕರ ಕೇವಲ 3 ಮಂದಿಗೆ ಮಾತ್ರ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ನಟರಲ್ಲಿ, ನಟಿಯರಲ್ಲೂ ಒಂದಷ್ಟು ಜನರಿಗೆ ಬಂದಿದೆ, ಬಟ್ ನಟರಲ್ಲಿ 3 ಜನರಿಗೆ ಮಾತ್ರ ಬಂದಿದೆ. ಅದರಲ್ಲಿ ವಿಜಯ್ ಒಬ್ಬರು ಅನ್ನೋದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ. ಆದರೆ ವಿಜಯ್ ಅವರಿಗೆ ಕೇವಲ ಇಂಥದ್ದೇ ಪಾತ್ರಗಳು ಅಂತೇಳಿ ಮೀಸಲಿಟ್ಟಿರ್ಬಿಟ್ರು. ಅದರ ಹೊರತಾಗಿ ಹೇಳಿಕೊಳ್ಳುವಂಥ ಅದ್ಭುತ ಅವಕಾಶಗಳು ಅವ್ರಿಗೆ ಸಿಗಲಿಲ್ಲ. ಎಲ್ರಿಗೂ ಕೂಡ ಗೊತ್ತಿತ್ತು ವಿಜಯ್ ಅದ್ಭುತವಾದಂಥ ನಟ ಅಂಥೇಳಿ. ಆದರೆ ಸ್ಟಾರ್ಗಳು ಕರೆದು ಅವಕಾಶವನ್ನು ಕೊಡಲಿಲ್ಲ, ಸ್ಟಾರ್ ನಿರ್ದೇಶಕರು ಕರೆದು ಅವಕಾಶವನ್ನು ಕೊಡಲಿಲ್ಲ. ಹೊಗಳುತ್ತಿದ್ರು ಅಷ್ಟೇ, ವಿಜಯ್ ಅದ್ಭುತ ನಟ, ವಿಜಯ್ ಅದ್ಭುತ ನಟ ಅಂಥೇಳಿ. ಅದೇ ಹೇಳೋ ತಪ್ಪಾಗತ್ತೆ, ಆದರೂ ಕೂಡ ಈ ಸಂದರ್ಭದ ಉದಾಹರಣೆಯನ್ನು ಕೊಡಬೇಕಾಗತ್ತೆ. ಅದೇ ಬಾಲಿವುಡ್ನಲ್ಲಿ ನವಾಜುದ್ದೀನ್ ಸಿದ್ದಿಕಿ, ರಣದೀಪ್ ಹುಡಾ, ಇರ್ಫಾನ್ ಖಾನ್ ಇವರೆಲ್ಲರೂ ಕೂಡ ವಿಜಯ್ ಅವರ ರೀತಿಯಾದಂಥ ನಟರು. ಅವರೆಲ್ಲರೂ ಕೂಡ ಸ್ಟಾರ್ ಪಟ್ಟವನ್ನು ಗೆಡ್ಸ್ಕೊಬಿಟ್ರು. ತಮಿಳಲ್ಲೂ ನಮ್ಗೆ ಬೇಕಾದಷ್ಟು ಉದಾಹರಣೆಗಳು ಸಿಗುತ್ತೆ, ಮಲಯಾಳಂ ಸಿಗುತ್ತೆ, ಬಟ್ ಕನ್ನಡದಲ್ಲಿ ಇಂತಹ ಅದ್ಭುತ ನಟರೆಲ್ಲರೂ ಕೂಡ ಕೇವಲ ಒಂದಷ್ಟು ಕ್ಲಾಸ್ ಸಿನಿಮಾಗಳಿಗೆ ಮಾತ್ರ ಸೀಮಿತ ಆಗ್ತಾರೆ. ಜನರಿಗೆ ರೀಚ್ ಆಗುವಂಥ ಸಿನಿಮಾಗಳಲ್ಲಿ ಇವರಿಗೆ ಅವಕಾಶಗಳು ದೊರೆಯೋದೇ ಇಲ್ಲ. ಇದೀಗ ವಿಜಯ್ ಅವರು ಸಾವನ್ನಪ್ಪಿದ ನಂತರ ಎಲ್ಲರೂ ಕೂಡ ಮಾತನಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ವಿಜಯ್ ಪ್ರತಿಭಾನ್ವಿತ, ವಿಜಯ್ ಅದ್ಭುತ ನಟ, ವಿಜಯ್ ಉತ್ತಮ ವ್ಯಕ್ತಿತ್ವವನ್ನು ಹೊಂದಿದಂಥವನು ಅಂತೇಳಿ. ಆದರೆ ಬದುಕಿದ್ದಾಗ ಅಂಥ ಅವಕಾಶಗಳು ಸಿಗಲೇ ಇಲ್ಲ. ಸಾವನ್ನಪ್ಪಿದ ನಂತರವೇ ಇವರು ಒಂದಷ್ಟು ಜನರಿಗೆ ರೀಚ್ ಆಗಬೇಕಾದಂಥ ಪರಿಸ್ಥಿತಿ ಎದುರಾಯಿತು ನೋಡಿ. ಇನ್ನು ಸಾಮಾಜಿಕ ಕಳಕಳಿ ವಿಚಾರಕ್ಕೆ ಹೋಗ್ತಾ ಹೋಗೋದಾದರೆ, ಎಲ್ಲಿ ಕಷ್ಟ ಅಂತ ಗೊತ್ತಾಗ್ತಿತ್ತೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ವಿಜಯ್ ಹಾಜರಿರ್ತಾ ಇದ್ರು. ಇನ್ನು ತಂದೆ ತಾಯಿ 2 ಸಾವುಗಳನ್ನು ನೋಡಿದಂಥ ಕಾರಣಕ್ಕಾಗಿ ಸಾವಿನ ವಿಚಾರದಲ್ಲಿ ಬಹಳ ಭಯ ಇತ್ತಂತೆ ವಿಜಯ್ ಅವರಿಗೆ. ಹೀಗಾಗಿ ಯಾರೂ ಕೂಡ ಸಾಯೋದಿಕ್ಕೆ ಬಿಡ್ತಾ ಇರಲಿಲ್ಲ. ಆದರೆ ವಿಧಿ ನಿಯಮ ಹೇಗಿದೆ ನೋಡಿ, ಪರಿಸ್ಥಿತಿ ಹೇಗಿದೆ ನೋಡಿ, ಸ್ವತಃ ಸಂಚಾರಿ ವಿಜಯವರೇ ಸಾವನ್ನಪ್ಪುವಂಥ ಪರಿಸ್ಥಿತಿ ಬಂದಾಯಿತು. ಇವರ ಬದುಕೆ ಒಂದು ರೀತಿಯಲ್ಲಿ ಕಲ್ಲು ಮುಳ್ಳಿನ ಹಾದಿ, 7 ಬೀಳು ಎಲ್ಲವನ್ನೂ ಕೂಡ ಕಂಡಿದ್ದಾರೆ. ಅಪ್ಪ ಅಮ್ಮ ಇಲ್ಲದೆಯೂ ಸ್ವಂತ ಕಾಲಿನ ಮೇಲೆ ನಿಂತು ಎಂಜಿನಿಯರಿಂಗ್ ಮಾಡಿ ಸಿನಿಮಾಗೆ ಬಂದು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಸೊ ನಮಗೆ ನಿಮಗೆ ಎಲ್ರಿಗೂ ಕೂಡ ಇದರಿಂದ ಸ್ಫೂರ್ತಿಯನ್ನು ಪಡೆಯೋದು ಸಾಕಷ್ಟು ಇದೆ ಬಂಧುಗಳೇ. ನಾವೆಲ್ಲರೂ ಕೂಡ ಇದರಿಂದ ಒಂದಷ್ಟು ಪಾಠಗಳನ್ನು ಕಲ್ತ್ಕೋಬೇಕಾಗತ್ತೆ ವಿಜಯ್ ಅವರಿಂದ. ನಾವು ಕಷ್ಟ ಅಂತ ಬಂದ ತಕ್ಷಣ ಕುಗ್ಗಿ ಬಿಡ್ತೀವಿ, ಆದರೆ ವಿಜಯ್ ಅವರು ಹಾಗೆ ಕುಗ್ಗೋದಿಲ್ಲ. ಅವರೊಂದು ಸಂದರ್ಶನದಲ್ಲಿ ಹೇಳ್ಕೊಳ್ತಾರೆ, ನನಗೆ ತದನಂತರ ಬರ್ತಾ 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 ಈ ಕಷ್ಟ ಅನ್ನೋದು ಮಾಮೂಲಿ ಆಗಿಬಿಡ್ತು. ಈ ತಣ್ಣೀರನ್ನು ಒಂದು ಸರ್ತಿ ಮೈ ಮೇಲೆ ಹುಯ್ಕೊಳ್ಳೋದು ಕಷ್ಟ, ಆಮೇಲೆ ಅದು ಹಂಗೆ ಅಭ್ಯಾಸ ಆಗಿಬಿಡುತ್ತೆ. ಅದೇ ರೀತಿಯಾಗಿ ಕಷ್ಟ ಅನ್ನೋದು ನನಗೆ ಕಾಮನ್ ಆಗಿಬಿಡ್ತು ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಸಮಟೈಮ್ ಒಂದು ಹೊತ್ತಿನ ತುತ್ತಿಗೂ ಕೂಡ ವಿಜಯ್ ಪರದಾಡಿದ್ದಾರೆ. ಆದರೆ ಒಳ್ಳೆಯವರಿಗೆ ಈ ಭೂಮಿ ಮೇಲೆ ಜಾಗ ಇಲ್ಲ ಅಂತ ಕಾಣುತ್ತೆ. ವಿಜಯ್ ಅವರನ್ನು ಆ ದೇವರು ಬೇಗ ಕರೆಸ್ಕೊಂಡ್ಬಿಟ್ಟ. ಕೊನೆಯದಾಗಿ ಒಂದು ಪವಾಡ ನಡೀಬಹುದಂತ ನಾವೆಲ್ಲರೂ ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ, ಬಟ್ ಆ ಕೂಗು ಆ ಎಲ್ಲರ ಹಾರೈಕೆ ಆ ಭಗವಂತನಿಗೆ ತಲುಪಲಿಲ್ಲ ಅಂತ ಕಾಣುತ್ತೆ. ಆ ಭಗವಂತ ತುಂಬ ಒಳ್ಳೆ ವ್ಯಕ್ತಿಯಾಗಿದ್ದಂಥ ಸಂಚಾರಿ ವಿಜಯ್ ಅವರನ್ನು ತನ್ನ ಬಳಿ ಕರೆಸ್ಕೊಂಡ್ಬಿಟ್ಟಿದ್ದಾರೆ.